ಸೂರ್ಯ ಎಂದರೆ ಬೆಂಕಿ. ಜಾತಕ ಫಲದಲ್ಲಿ ಆಗುತ್ತಿರುವ ಬದಲಾವಣೆಯಿಂದಾಗಿ ಮಾರ್ಚ್ 25ನೇ ತಾರೀಕಿನಿಂದ ಈ ನಾಲ್ಕು ರಾಶಿಗಳಿಗೆ ಸೂರ್ಯದೇವನ ಆಶೀರ್ವಾದ ದೊರೆತು ಬರೀ ಅದೃಷ್ಟವನ್ನೇ ಕಾಣಲಿದ್ದಾರೆ. ಹಾಗಿದ್ದರೆ ಆ ರಾಶಿಗಳು ಯಾವುವು ಎಂದು ನೋಡೋಣ ಬನ್ನಿ. ಅದಕ್ಕೂ ಮುನ್ನ ಸೂರ್ಯದೇವನಿಗೆ ಒಂದು ಲೈಕ್ ಕೊಡಿ ಮತ್ತು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣ ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ. ಹಾಗೂ ನಿಮ್ಮ ಜೀವನದಲ್ಲಿ ಯಾವುದೇ ಕಠಿಣ ಸಮಸ್ಯೆಗಳಿದ್ದರೂ ಕೂಡ ಕೆಳಗೆ ಕಾಣುತ್ತಿರುವ ಸ್ವಾಮೀಜಿಯವರ ನಂಬರ್ಗೆ ಕರೆ ಮಾಡಿ, ಶಾಶ್ವತ ಪರಿಹಾರ ಮಾಡಿಕೊಡಲಾಗುತ್ತದೆ. ತುಲಾರಾಶಿಯವರು ಕುಟುಂಬದ ಸದಸ್ಯರಲ್ಲಿ ಯಾರೋ ಆಡಿದ ಒಂದು ಸಣ್ಣ ಮಾತಿನಿಂದ ಮನೆಯಲ್ಲಿ ರಂಪಾಟವಾಗಲಿದೆ. ವಾಗ್ವಾದ ಅಥವಾ ಕಲಹಗಳು ನಡೆಯುತ್ತಿದ್ದವು, ಆದರೆ ಇನ್ನು ಮುಂದೆ ಆ ತೊಂದರೆಗಳು ಇಲ್ಲ. ಮನೆಯ ಹಿರಿಯರು ಮಾತನ್ನು ಕೇಳುವುದು ಒಳ್ಳೆಯದು. ಪ್ರೇಮಿಗಳು ತಮ್ಮ ಸಂಗಾತಿಯೊಂದಿಗೆ ವಿಹಾರಕ್ಕೆ ಹೋಗಲು ಸಿದ್ಧತೆ ಮಾಡಿಕೊಳ್ಳುವರು. ಬಾಕಿ ಹಣ ಸಕಾಲದಲ್ಲಿ ವಸೂಲಾಗಲಿದೆ. ಸಂಶೋಧಕರಿಗೆ ಹಾಗೂ ಕ್ರಿಯಾಶೀಲರಿಗೆ ಸಕಾಲವಿದು. ಎರಡನೆಯದಾಗಿ ಕುಂಭರಾಶಿಯವರಿಗೆ ಸಂಬಂಧಿಗಳು ಕುಲದೇವತಾ ದರ್ಶನದೊಂದಿಗೆ ತೀರ್ಥಯಾತ್ರೆಗೆ ಸುದೀರ್ಘ ಪ್ರಯಾಣ ಬೆಳೆಸಲಿದ್ದು ಅದಕ್ಕೆ ನಿಮ್ಮ ಹಿರಿಯರನ್ನು ಕರೆದೊಯ್ಯಬಹುದು. ಸರ್ಕಾರದಿಂದ ಉತ್ತಮ ಸೌಲಭ್ಯ ದೊರೆಯಲಿದೆ. ವಾಣಿಜ್ಯ ತೆರಿಗೆ ಅಧಿಕಾರಿಗಳಿಂದ ತಪಾಸಣೆ ಮುಂತಾದವುಗಳು ಎದುರಾಗುವ ಸಾಧ್ಯತೆ ಇವೆ. ಸೂಕ್ತ ದಾಖಲಾತಿಗಳನ್ನು ಜೋಪಾನವಾಗಿಟ್ಟುಕೊಳ್ಳುವುದು ಒಳ್ಳೆಯದು. ಭೂ ವ್ಯವಹಾರ ಲಾಭದಾಯಕವಾಗಿರುತ್ತದೆ. ಸಿಂಹ ಮತ್ತು ಕಟಕ ರಾಶಿಗಳು, ಹಿಂದೆ ಮುಂದೆ ಆಲೋಚಿಸದೆ ಮಾಡುವ ಅನಿರೀಕ್ಷಿತ ನಿರ್ಧಾರಗಳು ನಿಮ್ಮನ್ನು ತಪ್ಪು ದಾರಿಗೆ ಎಳೆಯಬಹುದು. ಇದರಿಂದ ಭಾರಿ ನಷ್ಟವಾಗುವುದು ಮತ್ತು ಅಪಕೀರ್ತಿಯನ್ನು ಒಂದು ಬಿರಿ. ಜಾಗ್ರತೆಯಿಂದ ಇದ್ದರೆ ಯಾವುದೇ ತೊಂದರೆಯಾಗುವುದಿಲ್ಲ. ನಿಮ್ಮ ವಿರುದ್ಧ ನಿಮ್ಮ ಬಂಧುಗಳೇ ತಿರುಗಿ ಬೀಳುವರು. ಆದ್ದರಿಂದ ತಾಳ್ಮೆಯಿಂದ ವರ್ತಿಸಿ. ಸರ್ಕಾರಿ ಕೆಲಸಗಳು ರಾಜಕೀಯ ಮುಖಂಡರಿಂದ ನೆರವೇರಲಿವೆ. ಹಿರಿಯರಿಂದ ಅನುಭವಪೂರ್ಣ ಸಲಹೆ ಪಡೆಯಿರಿ. ಮನಸ್ಸಿನ ಭಾವನೆಗಳು ಗುಟ್ಟಾಗಿದ್ದರೆ ಉತ್ತಮ. ಈ ಎಲ್ಲ ರಾಶಿಯವರಿಗೆ ದುಡ್ಡಿನ ವಿಷಯದಲ್ಲಿ ತೊಂದರೆಗಳು ಕಡಿಮೆಯಾಗಲಿವೆ. ನೆಮ್ಮದಿ ಜೀವನ ಇನ್ನು ಮುಂದೆ ಇವರದ್ದಾಗಲಿದೆ. ಇದರಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಸೂರ್ಯದೇವ ಎಂದು ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ಸುದ್ದಿಗಳಿಗೆ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.